ಚಿತ್ರನಟ ಹಾಗೂ ರಾಜಕಾರಣಿ ದಿವಂಗತ ಅಂಬರೀಶ್ ಅವರ ಕುಟುಂಬದಿಂದ ಇಂದು ಬೀಗರ ಊಟವನ್ನ ಏನು ಮಂಡ್ಯದಲ್ಲಿ ಏರ್ಪಡಿಸಲಾಗಿದೆ ಏನು ಅಭಿಷೇಕ್ ಅಂಬರೀಶ್ ಅವರ ವಿವಾಹ ನಂತರ ಇವತ್ತು ಏನು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಗೆಜ್ಜಲಗೆರೆ ಗ್ರಾಮದಲ್ಲಿ ಇವತ್ತು 60 ಕ್ಕೂ ಹೆಚ್ಚು ಸಾವಿರ ಜನರಿಗೆ ಸದ್ಯ ಬೀಗರ ಊಟ ತಯಾರಾಗಿರುವಂತದ್ದು ಭರ್ಜರಿ ಬಾಡೂಟದ ಕೂಡ ವ್ಯವಸ್ಥೆ ಇದೆ ಆ ಒಂದು ಸ್ಥಳದಲ್ಲಿ ನಾವಿದ್ದೇವೆ ನೋಡ್ತಾ ಇರಬಹುದು ಏನು 7 ಟನ್ ಅಷ್ಟು ಮಟನ್ ಹಾಗೂ 7 ಟನ್ ಅಷ್ಟು ಚಿಕನ್ ತಯಾರಾಗಿದೆ ಒಟ್ಟು ಏನು 350 ಕ್ಕೂ ಅಧಿಕ ಊಟ ಬಡಿಸುವಂತ ಏನು ಬಾಣಸಿಗರು ಜೊತೆಗೆ ಅಡಿಗೆ ಮಾಡುವಂತವರು ಕೂಡ ಇರುವಂತದ್ದು ಏನು ಎರಡು ವಿಧವಾದಂತ ಚಿಕನ್ ಹಾಗೂ ಮಟನ್ ಚಿಕನ್ ನಲ್ಲಿ ಕಬಾಬ್ ಆಗಿರಬಹುದು ಫ್ರೈ ಆಗಿರಬಹುದು ಈ ರೀತಿಯಾಗಿ ಒಂದು ವಿಧವಿಧವಾದಂತ ಒಂದು ಊಟವನ್ನ ತಯಾರು ಮಾಡಲಾಗ್ತಾ ಇದೆ ಒಟ್ಟಾರೆಯಾಗಿ ಅಂಬರೀಶ್ ಕುಟುಂಬದಿಂದ ಭರ್ಜರಿ ಬಾಡೂಟವನ್ನು ಕೂಡ ವ್ಯವಸ್ಥೆ ಮಾಡಿರುವಂತದ್ದು ಹಾಗಾಗಿ ಏನು ಇಲ್ಲಿನ ಸುಮಾರು 5000 ಕ್ಕೂ ಹೆಚ್ಚು ಜನರು ಒಟ್ಟಿಗೆ ಒಂದೇ ಸಮಯದಲ್ಲಿ ಕೂತು ಊಟ ಮಾಡುವಂತ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ ಇಲ್ಲಿನ ಏನು ಬಾಣಸಿಗರು ಕೂಡ ಬೆಳಗ್ಗೆ ನೆನ್ನೆಯಿಂದನೂ ಕೂಡ ಸಾಕಷ್ಟು ಜನರು ಕೂಡ ಕೂತು ನಿಂತು ಇಲ್ಲಿ ಅಡುಗೆಯನ್ನು ತಯಾರು ಮಾಡ್ತಾ ಇರುವಂತದ್ದು ಮಟನ್ ಪಲಾವ್ ಆಗಿರ್ಬೋದು ಅದನ್ನ ಪಕ್ಕ ಮಂಡ್ಯ ಸ್ಟೈಲಿನ ನಾಟಿ ಸ್ಟೈಲ್ ನಲ್ಲೇ ಈ ಒಂದು ಊಟದ ವ್ಯವಸ್ಥೆಯನ್ನ ಮಾಡಿರುವಂತದ್ದು ಏನು ಮೊದಲಿನ ಕೂಡ ಅಂಬರೀಶ್ ಕುಟುಂಬದಿಂದ ಮಂಡ್ಯ ಜನರಿಗೆ ಊಟವನ್ನ ಉಣಬಡಿಸಬೇಕು ಅನ್ನೋದು ಕೂಡ ಅವರ ಒಂದು ಅಪೇಕ್ಷೆ ಆಗಿತ್ತು ಹಾಗಾಗಿ ಏನು ವಿವಾಹದ ನಂತರ ಇದೀಗ ಪಕ್ಕ ಮಂಡ್ಯ ನಾಟಿ ಸ್ಟೈಲ್ ಅಲ್ಲೇ ಏನು ಊಟವನ್ನ ತಯಾರು ಮಾಡಿರುವಂತದ್ದು ಇಲ್ಲಿನ ಏನು ಭಟ್ಟರು ಏನಿದ್ರೆ ಈ ಅಡಿಗೆ ಮಾಡುವಂತ ತಯಾರಕರು ಏನಿದ್ದಾರೆ ಅವರ ಮುಖ್ಯಸ್ಥರು ಕೂಡ ಇದ್ದಾರೆ ಯಾವ ರೀತಿಯಾಗಿ ಊಟ ಎಲ್ಲ ತಯಾರಾಗಿದೆ ಯಾವೆಲ್ಲ ವಿಧ ವಿಧವಾದಂತ ಬಾಡೂಟ ವ್ಯವಸ್ಥೆ ಇದೆ ಕೂಡ ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ ಸರ್ ನಮಸ್ತೆ ಈಗ 7 ಟನ್ ಅಷ್ಟು ಮಟನ್ 7 ಟನ್ ಅಷ್ಟು ಚಿಕನ್ ಅಂತ ಹೇಳ್ತಾ ಇದ್ರ ಯಾವ ರೀತಿಯಾದ ಎಷ್ಟೆಷ್ಟು ಐಟಮ್ ಇದೆ ಅಂತ ಸರ್ 7 ಟನ್ 10 ಟನ್ ಚಿಕನ್ 3 ಟನ್ ಬೋಟಿ ಇಷ್ಟರಲ್ಲೇ ನಾವು ತಯಾರು ಮಾಡ್ತಾ ಇದೀವಿ ನಮ್ದು ಪರಿಪೂರ್ಣ ಕ್ಯಾಟರಿಂಗ್ ಮಂಡ್ಯ ಅದ್ರ ಮಾಲೀಕ ನಾನು ಎನ್ ಎಸ್ ಪ್ರಕಾಶ್ ಅಂತ ಹೇಳಿ ಒಂದು 50-60 ಸಾವಿರ ಜನಕ್ಕೆ ಮಾಡಬೇಕು ಅಂತ ಇವರು ರಾಕೇಶ್ ಅಣ್ಣ ಅವರು ಹೇಳಿದ್ದಾರೆ ನಾವು ಅದ್ರ ಪ್ರಕಾರ ರೆಡಿ ಮಾಡಿದ್ದೀವಿ ಇನ್ನೂ ಜಾಸ್ತಿ ಬಂದರೆ ನೀವು ಜಾಸ್ತಿ ಮಾಡಿಕೊಡ್ಬೇಕು ಅದಕ್ಕೆ ತಗಲುವಂಥ ಹಣನ ನಾವು ಕೊಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಸರ್ ಏನೆಲ್ಲ ಐಟಮ್ ಇದೆ ಸರ್ ಏನು ಚಿಕನ್ ಅಂತ ಹೇಳ್ತಾ ಇದ್ರೆ ಮಟನ್ ಅಂತ ಅದರಲ್ಲಿ ಯಾವ್ಯಾವ ಇದೆ ಸರ್ ಸಬ್ಬಕ್ಕಿ ಪಾಯಸ ಅದ್ರ ಜೊತೆಗೆ ಇನ್ನೊಂದು ಬಾದುಶಾ ಸ್ವೀಟು ರಾಗಿ ಮುದ್ದೆ ಬೋಟಿ ಗೊಜ್ಜು ನಾಟಿ ಕೋಳಿ ಸಾಂಬಾರು ಚಿಕನ್ ಕಬಾಬು ಮೊಟ್ಟೆ ಮಟನ್ ಪಲಾವು ರೈತ ಅನ್ನ ರಸಮ್ಮು ಕೋಳಿ ಸಾರು ಮಜ್ಜಿಗೆ ಐಸ್ ಕ್ರೀಮು ಬೀಡ ನೀರಿನ ಬಾಟ್ಲು ಕೂಡ ಕೊಡ್ತಾ ಇದೀವಿ ಕುಂದಿರಿಸಿ ಊಟ ಆಗ್ತಾ ಇದೀವಿ ಸರ್ ಒಟ್ಟಿಗೆ ಎಷ್ಟು ಜನ ಕೂತು ತಿನ್ನುವಂತ ವ್ಯವಸ್ಥೆ ಮಾಡಲಾಗಿದೆ 6500 ಜನ ನೀವು ಎಷ್ಟು ಜನ ಇದ್ದೀರಿ ಸರ್ ನೀವೆಲ್ಲ ಬಾಣಸಿಗರೆಲ್ಲ ಎಷ್ಟು ಜನ ಇದ್ದೀರಿ ಎಷ್ಟು ಜನ ಊಟ ಬಡ್ಸಕ್ ಎಷ್ಟು ಜನ ಇದ್ದಾರೆ ಅಡಿಗೆ ಮಾಡಕ್ ಎಷ್ಟು ಜನ ಇದ್ದಾರೆ ಬಡ್ಸಕ್ಕೆ ಒಂದು 400 ಜನ ಇದ್ದಾರೆ ಎಲ್ಲ ಹುಡುಗರು ಯೂನಿಫಾರ್ಮ್ ಇರುತ್ತೆ ತಾವೇ ಆಮೇಲೆ ಒಂದು ಅರ್ಧ ಗಂಟೆ 1-1.5 ತಾವು ನೋಡ್ಬೋದು ಅಡಿಗೆ ಮಾಡೋದಕ್ಕೆ ಒಂದು 200 ಜನ ಮೇನ್ ಕುಕ್ ಇದ್ದಾರೆ ಅವ್ರಿಗೆ ಅಸಿಸ್ಟೆಂಟ್ 200 ಜನ ಇದ್ದಾರೆ ಕ್ಲೀನಿಂಗ್ ಮಾಡೋಕ್ಕೆ 100 ಜನ ಹೆಂಗಸರು ಇದ್ದಾರೆ ಮುದ್ದೆ ರಾಗಿ ಮುದ್ದೆ ಕಟ್ಟಕ್ಕೆ ಒಂದು 20 ಜನ ಇದ್ದಾರೆ ಅಂದಾಜು 900 ನಮ್ಮದು ಮ್ಯಾನೇಜ್ಮೆಂಟು ಒಂದು 40-50 ಜನ ಎಲ್ಲ ಸೇರಿ 1000 ಮೆಂಬರ್ಸ್ ಹತ್ತಿರ ಆಗ್ತೀವಿ ಸರ್ ಅಂದ್ರೆ ಪಕ್ಕ ಮಂಡ್ಯ ನಾಟಿ ಸ್ಟೈಲ್ ಅಲ್ಲೇ ಮಾಡಿರುವಂತ ನಾಟಿ ಸ್ಟೈಲು ಹಸಿರುದು ಮಟನ್ ಪಲಾವ್ ಮಾಡಿದ್ದೀವಿ ರಾಗಿ ಮುದ್ದೆ ಬೋಟಿ ಕೊಜ್ಜು ಮಂಡ್ಯ ಟೈಪೇ ಮಾಡಿದ್ದೀವಿ ನಾಟಿ ಕೋಳಿ ಸಾರು ಕೂಡ ಮಂಡ್ಯ ಟೈಪೇ ಮಾಡಿಕೊಟ್ಟಿದ್ದೀವಿ ಸರ್ ನಾವು ಮಂಡ್ಯದವರೇ ಲೋಕಲ್ ಆಗಿರೋದ್ರಿಂದ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದೀವಿ ಸರ್ ಇದಿಷ್ಟು ಏನಿಲ್ಲ ಬೀಗ ಊಟ ನಡೀತಾ ಇರುವಂತ ತಯಾರಿಕರ ಮುಖ್ಯಸ್ಥರು ಆಗಿರುವಂತ ಅವರ ಮಾತು ಏನಂದ್ರೆ ಊಟ ಬಡಿಸೋಕಿಂದ ಹಿಡಿದು ಕ್ಲೀನಿಂಗ್ ಎಲ್ಲ ಎಲ್ಲವೂ ಸೇರಿ ಅಸಿಸ್ಟೆಂಟ್ ಎಲ್ಲವೂ ಸೇರಿ ಒಟ್ಟು 900 ಜನಕ್ಕೂ ಅಧಿಕ ಜನರು ಇಲ್ಲಿ ಬಾಣಸಿಗರಿದ್ದಾರೆ ಹಾಗಾಗಿ ಏನು ಬರುವಂತ ಜನರಿಗೆ ಯಾವುದೇ ರೀತಿಯಾದಂತ ಕೊರತೆಗಳಾಗಬಾರದು ಊಟದ ವ್ಯವಸ್ಥೆ ಕೂಡ ಸಮರ್ಪಕವಾಗುವಂತ ರೀತಿಯಲ್ಲಿ ಕೂಡ ಆಗ್ಬೇಕು ಅನ್ನೋದು ಕೂಡ ಕುಟುಂಬಸ್ಥರಿಂದ ಹೇಳಿರುವಂತದ್ದು ಕ್ಯಾಮ್ರಾ ಪರ್ಸನ್ ಕೇಶವ್ ಜೊತೆ ರಾಜು ಮಂಡ್ಯ ವಿಸ್ತಾರ ನ್ಯೂಸ್ ನಿಖರ ಜನಪರ